ತಂದೆ ತಾಯಿ ತೀರ್ಕೊಂಡ್ಮೇಲೆ ಬಾಲೂನು ಕೀರ್ತಿನೂ ಇಬ್ಬರು ಮಾತ್ರ ಜೀವನ ಮಾಡ್ತಾ ಇದ್ರು ಯಾರಾದರೂ ಕೆಲಸ ಕೊಟ್ಟರೆ ಆ ಕೆಲಸ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ರು ಯಾವುದೂ ಕೆಲಸ ಇಲ್ಲದಿದ್ದಾಗ ತೋಟದೊಳಗೆ ಹೋಗಿ ಹಣ್ಣುಗಳನ್ನು ಕುಯ್ದು ತಿಂತಾ ಇದ್ರು ಅಕ್ಕ ನನಗೊಂದು ಇದೆ ಅದನ್ನ ಕೇಳಲಾ ಹಾಂ ಬೇಡ ಅಂತ ಹೇಳಿದ್ರೆ ನೀನು ಸುಮ್ಮನೆ ಇದ್ಬಿಡ್ತೀಯಾ ಸರಿ ಏನು ಅಂತ ಹೇಳು ಅದು ಬಂದು ನಮಗೇನಾದರೂ ತಿನ್ನೋಕ್ಕೆ ಸಿಗುತ್ತಾ ಅಂತ ಆಸೆ ಇಟ್ಕೊಂಡು ಕಾಡೊಳಗೆ ಇಷ್ಟು ದೂರ ಬಂದಿದ್ದೀವಲ್ಲ ಕಾಡಲ್ಲಿರೋ ಪ್ರಾಣಿಗಳು ಯಾವುದಾದ್ರೂ ನಮ್ಮನ್ನ ಹಿಡ್ದು ತಿಂದುಬಿಟ್ರೆ ಏನು ಮಾಡೋದು ಹಾಂ ಲೇ ಯಾವಾಗ ನೋಡಿದ್ರು ನಿನ್ನ ಬಾಯಲ್ಲಿ ಇಂಥ ಮಾತುಗಳೇ ಬರೋದಾ ಅದೇನಾಗ್ತದೆ ಇದೇನಾಗ್ತದೆ ಅಂತ ಏನಾದರೂ ಒಂದು ಕೇಳ್ತಾ ಇರ್ತೀಯ ಹೊರ್ತು ಒಳ್ಳೇದನ್ನ ಏನೂ ಮಾತಾಡೋದೇ ಇಲ್ಲ ಹ್ಞೂ ಸರಿ ಅಲ್ಲೇನೋ ಅಣ್ಣದು ಮರ ಇದೆ ಬಾ ಹೋಗಿ ನೋಡೋಣ ಬಾಲು ನೀನು ಮರದ ಮೇಲೆ ಹತ್ತಿ ಹಣ್ಣುಗಳನ್ನ ಕುಯ್ದು ಕೊಡು ನಾನು ಕೆಳಗೆ ಇಡ್ತೀನಿ ಏನು ನಾನು ಮಾತ್ರ ಮರದ ಮೇಲೆ ಹತ್ತಿ ಕಷ್ಟಪಟ್ಕೊಂಡು ಹಣ್ಣುಗಳನ್ನ ಕುಯ್ಬೇಕು ನೀನು ಮಾತ್ರ ಕೆಳಗೆ ಇಟ್ಕೊಂಡು ಅದನ್ನ ಇಟ್ಕೋತೀಯ ಅದೆಲ್ಲ ಗೊತ್ತಿಲ್ಲ ನೀನು ಮೇಲೆ ಹತ್ತು ನಾನು ಇಟ್ಕೋತೀನಿ ಹಾಂ ಸರಿ ನಿನ್ನ ಇಷ್ಟ ಕರೆಕ್ಟಾಗಿ ಇಟ್ಕೋಬೇಕು ಯಾವುದಾದ್ರೂ ಹಣ್ಣುಗಳನ್ನ ಕೆಳಗೆ ಹಾಕಿದ್ರೆ ನೀನು ಅಷ್ಟೇ ಹಾಂ ಕೋಳಿಗೆ ಕ್ಯಾಚ್ ಹಿಡಿಯಕ್ಕೆ ಹೇಳ್ಕೊಟ್ಟಿದ್ದು ನಾನೇ ನೀನು ನನಗೆ ಹೇಳ್ತಾ ಇದ್ದೀಯಾ ಆ ಈ ಮಾತಿಗೇನು ಕಡಿಮೆ ಇಲ್ಲ ಕ್ಯಾಚ್ ಹಿಡಿಯದೇ ಇರು ಆಮೇಲೆ ಉಂಟು ನಿಂಗೆ ಹಾಗೆ ಹೇಳ್ಕೊಂಡು ಕೀರ್ತಿ ಹಣ್ಣುಗಳ್ನ ಕುಯ್ದು ಬಾಲು ಹತ್ರ ಎತ್ತಿ ಹಾಕ್ತಾ ಇದ್ಲು ಬಾಲು ಎಲ್ಲ ಹಣ್ಣುಗಳನ್ನ ಕ್ಯಾಚ್ ಹಿಡ್ದು ಕೆಳಗೆ ಬೀಳದಂಗೆ ಒಂದು ಕಡೆ ತೆಗ್ದಿಟ್ಟ ಸ್ವಲ್ಪ ಹೊತ್ತಲ್ಲೇ ಹುಲಿಯು ಗರ್ಜಿಸುವ ಶಬ್ದ ಕೇಳಿತು ಅಯ್ಯೋ ದೇವ್ರೆ ಅಕ್ಕ ಆಮೇಲೆ ನೋಡೋಣ ಅದುನು ನೀ ಜೀವಂತವಾಗಿದ್ರೆ ಮಾತ್ರ ತಮ್ಮ ಇರೋ ನಾನು ಬರ್ತೀನಿ ನಿಂಗೋಸ್ಕರ ನಿಂತ್ರೆ ನಾನ್ ಸತ್ತೋಗ್ತೀನಿ ಕೀರ್ತಿ ಮರದ ಮೇಲೆಯಿಂದ ಇಳಿಯಕ್ ನೋಡುವಾಗ ಭಯದಲ್ಲಿ ಕೆಳಗೆ ಬಿದ್ಬಿಟ್ಲು ಅಯ್ಯೋ ಅಮ್ಮ ಕಾಲ್ ನೋವಾಗ್ತಿದೆ ನೋವಾಗ್ತಿದೆ ಅಮ್ಮ ಕೀರ್ತಿ ನನ್ನ ಮರದಲ್ಲಿರುವ ಹಣ್ಣುಗಳನ್ನ ನೀವು ಕುಯ್ತಾ ಇದ್ದೀರಾ ಅಂತ ನಾನೇ ಹಾಗೆ ಶಬ್ದವನ್ನು ಮಾಡಿದೆ ಆದರೆ ನಿನಗೀಗ ಆಗುತ್ತೆ ಅಂತ ನಂಗೆ ಗೊತ್ತಾಗಿರಲಿಲ್ಲ ಎಲ್ಲದಕ್ಕೂ ನಾನೇ ಕಾರಣ ನಿನ್ನ ಮರದಲ್ಲಿರುವ ಹಣ್ಣುಗಳನ್ನ ಕುಯ್ಬೇಕು ಅನ್ನೋದು ನಮ್ಮ ಗುರಿ ಅಲ್ಲ ಆದರೆ ನಮಗೆ ಒಂದಿನ ಕೆಲಸ ಸಿಕ್ಕಿದ್ರೆ ಇನ್ನೊಂದಿನ ಕೆಲಸ ಸಿಗಲ್ಲ ಹೊಟ್ಟೆ ಹಸಿವಿಗಾಗಿಯೇ ಹಣ್ಣುಗಳನ್ನ ಕುಯ್ಯೋದು ಆ ರೀತಿ ಪರಿಸ್ಥಿತಿ ಬರದೇ ಇರಲಿಕ್ಕೆ ಏನ್ ಮಾಡಬೇಕು ಅಂತ ನಂಗೆ ಗೊತ್ತಾಗಿಲ್ಲ ಇಷ್ಟು ಹಣ್ಣುಗಳನ್ನ ನೋಡಿದಾಗ ದುರಾಸೆಯಿಂದ ಕುಯ್ದ್ಬಿಟ್ಟು ಏನಿದ್ರೇನು ನನ್ನಿಂದ ತಾನೆ ನಿನಗೆ ಗಾಯ ಆಯ್ತು ನಾನೇ ನಿನ್ನ ಗಾಯನ ಮಾಯ ಮಾಡ್ತೀನಿ ಹಾಗೇನೆ ನಿನ್ನ ಕಷ್ಟನ ಕೇಳುವಾಗ ನನಗೆ ತುಂಬಾ ಬೇಜಾರಾಗ್ತಾ ಇದೆ ಅದರಿಂದ ನಿನ್ನ ಜೊತೆ ಅದೃಷ್ಟ ದೇವತೆಯನ್ನು ಕಳಿಸ್ಕೊಡ್ತೀನಿ ಅದರಿಂದ ನೀನು ಐಶ್ವರ್ಯದಿಂದ ಇರ್ತೀಯ ಹಾಗೆ ಹೇಳಿದ ತಕ್ಷಣ ಅದೃಷ್ಟ ದೇವತೆ ಅಲ್ಲಿ ಪ್ರತ್ಯಕ್ಷರಾದರು ಹಾಂ ಈ ಅದೃಷ್ಟ ದೇವತೆ ನಿನಗೆ ಮಾತ್ರ ಸಹಾಯ ಮಾಡ್ತಾರೆ ನಿನ್ನನ್ನು ಬಿಟ್ಟು ಯಾರಿಗೂ ಸಹಾಯ ಮಾಡಲ್ಲ ಅಂದಿನಿಂದ ಕೀರ್ತಿ ಏನು ಯೋಚನೆ ಮಾಡಿದ್ರು ಏನು ತಿನ್ನಬೇಕು ಅಂತ ಆಸೆ ಪಟ್ಟರು ಅದು ಅವಳ ಕಣ್ಮುಂದೆ ಬಂದು ಬಿಡ್ತಾ ಇತ್ತು ಅದನ್ನು ನೋಡಿದ ಬಾಲು ಕೀರ್ತಿ ಹತ್ರ ಬಂದು ಏನು ವಿಷಯ ನಡೀತು ಅಂತ ಕೇಳಿ ತಿಳ್ಕೊಂಡ ಕೀರ್ತಿನೂ ಅಲ್ಲಿ ನಡೆದಿರುವ ವಿಷಯವನ್ನು ಹೇಳಿದ್ಲು ಓಹೋ ನಿನಗೆ ಮಾತ್ರ ಹಾಗೆ ನಡೆಯದಾ ನಾನು ಹೋಗಿ ಅದೃಷ್ಟ ದೇವತೆ ಯಾವಾಗಲೂ ನನ್ನ ಜೊತೆಯೇ ಇರೋ ಹಾಗೆ ಮಾಡ್ಕೋತೀನಿ ಹಾಗೆ ಹೇಳಿ ಕಾಡಿಗೆ ಹೋದ ಆ ಮಂತ್ರದ ಮರದತ್ರ ಹೋಗಿದ ತಕ್ಷಣ ಕಾಲಿಗೆ ಏಟಾದಂಗೆ ಅವನು ಕೆಳಗೆ ಬಿದ್ದುಬಿಟ್ಟ ಆ ಅಕ್ಕನ್ಗೆ ಒಂದು ಕಾಲಿಗೆ ಏಟಾಯ್ತು ಅದರಿಂದ ಒಂದು ಅದೃಷ್ಟ ದೇವತೆ ಬಂದರು ನಾನಿವಾಗ ಎರಡು ಕಾಲಿಗೂ ಏಟಾದಂಗೆ ಮಾಡುತ್ತೀನಿ ಆವಾಗ ನನಗೆ ತುಂಬ ಅದೃಷ್ಟ ದೇವತೆಗಳು ಬರ್ತಾರೆ ಅಯ್ಯೋ ದೇವ್ರೆ ಅಮ್ಮ ನನ್ನ ಕಾಲು ನನ್ನ ಕಾಲು ಅದೃಷ್ಟ ದೇವತೆಯೇ ನನ್ನ ಕಾಲು ಈಗ ಆಗ್ಬಿಡ್ತಲ್ಲ ನಾನು ಹೇಗೆ ನಮ್ಮ ಅಕ್ಕನ ನೋಡ್ಕೊಳ್ಳೋದು ಏ ಹುಡುಗ ನಿನ್ನ ಕಾಲಿಗೆ ಏನಾಯಿತು ಹಾಂ ನನ್ನ ಕಾಲಿಗೆ ಏಟಾಗಿಬಿಡ್ತು ಅದೂ ನೀನು ಬೇರೆ ತಾಗಿನೇ ನನ್ನ ಕಾಲಿಗೆ ಏಟಾಗಿದ್ದು ನನಗೆ ಸಹಾಯ ಮಾಡಲಿಕ್ಕೆ ಯಾವುದಾದ್ರೂ ಅದೃಷ್ಟ ದೇವತೆನೋ ಅಥವಾ ಬೇರೆ ಇನ್ಯಾವುದೋ ದೇವತೆನ ನನ್ನ ಜೊತೆ ಕಳಿಸ್ಕೊಡು ಸರಿ ಸರಿ ನಿನಗೆ ನನ್ನಿಂದ ಏಟಾಗಿದ್ದ ಕಾರಣದಿಂದ ನಿನಗೆ ನಾನು ಏನಾದರೂ ಸಹಾಯ ಮಾಡಬೇಕು ಅಂದ್ಕೊಂಡಿದ್ದೀನಿ ಆದರೆ ನಾನು ಏನು ಮಾಡಬೇಕಾದ್ರೂ ಆ ದೂರದಲ್ಲಿದೆಲ್ಲ ಆ ಕೋಲ್ ನನಗೆ ಬೇಕು ಹಾಂ ನೀನು ನನ್ನ ಜೊತೆನೇ ಸುಳ್ಳು ಹೇಳ್ತಿದ್ಯಾ ಕಣೋ ನಿನ್ಗೆ ಅದೃಷ್ಟ ದೇವತೆ ಅಲ್ಲ ದುರಾದೃಷ್ಟ ದೇವತೆ ನಿನ್ನ ಜೊತೆಗೆ ಇರಂಗೆ ಮಾಡ್ತೀನಿ ನೀನು ಯಾವ ಒಳ್ಳೆ ಕೆಲಸಾನೂ ಮಾಡಿದ್ರು ಅದು ನಿಂಗೆ ಒಳ್ಳೇದಾಗದಂಗೆ ದುರಾದೃಷ್ಟ ದೇವತೆ ನಿನ್ ಜೊತೆಯೇ ಇರ್ತಾಳೆ ಅಮ್ಮ ಅಮ್ಮ ಏನಮ್ಮ ನೀವು ಇಂಥ ಶಿಕ್ಷೆ ಕೊಡ್ತಾ ಇದ್ದೀರಾ ನೀನು ತಪ್ಪು ಮಾಡ್ದೆ ಅಲ್ಲ ಅದಕ್ಕೇನೆ ಬಾಲುವಿಗೆ ಹಸಿವು ತಡ್ಕೊಳಕ್ಕಾಗ್ದೆ ಮರದಲ್ಲಿರುವ ಹಣ್ಣನ್ನು ಕುಯ್ದು ತಿಂತಾ ಇರುವಾಗ ದೊಡ್ಡ ಪೀಸು ಗಂಟ್ಲಲ್ಲಿ ಸಿಕ್ಕಾಕೊಳ್ತು ಆ ತಕ್ಷಣ ಆ ದುರಾದೃಷ್ಟ ದೇವತೆ ಅವನನ್ನು ತಲೆ ಕೆಳಗೆ ಮಾಡಿ ಹಿಡಿದು ಅವನ ಬೆನ್ನಲ್ಲಿ ತಟ್ಟಿದಾಗ ಗಂಟ್ಲಲ್ಲಿ ಸಿಕ್ಕಾಕೊಂಡಿರುವ ಪೀಸು ಕೆಳಗೆ ಬಿತ್ತು ನಾನು ಹೇಗೋ ತಪ್ಪಿಸ್ಕೊಂಡೆ ಹಾಗೆ ಹೇಳ್ತಾ ಇರುವಾಗ ಆ ದುರಾದೃಷ್ಟ ದೇವತೆ ಅವನನ್ನು ಕೆಳಗೆ ಬಿಟ್ರು ಕೆಳಗೆ ಬಿದ್ದ ಕಾರಣದಿಂದ ಅವನ ತಲೆಯಲ್ಲಿ ಗಾಯವಾಯಿತು ಆ ನನಗೆ ಇವಾಗ ಅರ್ಥ ಆಗ್ತಾ ಇದೆ ಹಸಿವಾದಾಗ ಹಣ್ಣು ಸಿಕ್ಕಿದ್ದು ನನ್ನ ಅದೃಷ್ಟ ಅದೇ ಹಣ್ಣು ಗಂಟ್ಲಲ್ಲಿ ಸಿಕ್ಕಾಕೊಂಡಿದ್ದು ನನ್ನ ದುರಾದೃಷ್ಟ ಅದೇ ಗಂಟ್ಲಲ್ಲಿ ಸಿಕ್ಕಾಕೊಂಡಿರೋ ಹಣ್ಣುನ ಕೆಳಗೆ ತೆಗ್ದಿದ್ದು ಅದೃಷ್ಟ ಆದರೆ ಹೀಗೆ ತಲೆಗೆ ಏಟಾಗಿದ್ದು ದುರಾದೃಷ್ಟ ಹಾಗಾದರೆ ಅದೃಷ್ಟ ನನ್ನ ಮನೆಗೆ ಬಂದು ಬಾಗಿಲು ತಟದಾಗ ದುರದೃಷ್ಟ ಬಂದು ಅದರ ಮಡಿಯಲ್ಲಿ ನನ್ನ ಮಲಗಿಸ್ಕೊಂಡು ಹಾಡು ಹೇಳ್ತದೆ ಅನಿಸುತ್ತೆ ಇನ್ನು ಏನ್ ಮಾಡೋದು ನನ್ನ ಜೀವನ ಪೂರ್ತಿ ದುರಾದೃಷ್ಟ ದೇವತೆ ಜೊತೆನೇ ಇರಬೇಕು ನನ್ ಮಾಡಿದ ತಪ್ಪಿಗೆ ಇದೇ ನನಗೆ ಶಿಕ್ಷೆ ಬಾಲು ಕೀರ್ತಿ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಕಳ್ಕೊಂಡಿರೋದ್ರಿಂದ ಹೆಮ್ಮೆಗಳನ್ನ ಸಾಕ್ಕೊಂಡು ಅದರಲ್ಲಿ ಬರೋ ಹಾಲನ್ನು ಮಾರಿ ಜೀವನವನ್ನು ನಡೆಸ್ತಾ ಇದ್ರು ಅವರ ಜೊತೆ ಇರುವ ಎರಡು ಎಮ್ಮೆಗಳನ್ನ ಅವರು ಭದ್ರವಾಗಿ ನೋಡ್ಕೊಳ್ತಾ ಇದ್ರು ಅಕ್ಕ ಎದ್ದೋಳಕ್ಕ ಹಾಲು ಕರಿಯಕ್ಕೆ ಟೈಮ್ ಆಯ್ತು ಆಮೇಲೆ ಹಾಲು ಕೊಡ್ಲಿಕ್ಕೆ ಲೇಟ್ ಆದ್ರೆ ಎಲ್ಲರೂ ನಮ್ನ ಬೈತಾರೆ ಎದ್ದೊಳಕ್ಕ ಹಾಗಂತೇಳಿ ಹೆಬ್ಬಿಸುವಾಗ ಕೀರ್ತಿ ಮೈ ಬಿಸಿಯಾಗಿರೋದು ಗೊತ್ತಾಯಿತು ಬಾಲುವಿಗೆ ಏನಕ್ಕ ಮೈ ಇಷ್ಟೊಂದು ಬಿಸಿಯಾಗಿದೆ ಜ್ವರ ಬಂದಿದ್ಯಾ ಬಂದ್ರೆ ಬರ್ಲಿ ಕಣ್ಣು ಆಮೇಲೆ ಹಾಲು ಕರಿಯಕ್ಕೆ ಟೈಮ್ ಆಗುತ್ತೆ ಆಮೇಲೆ ಅವ್ರು ಬೈತಾರೆ ಏನು ಹಾಲು ಕರಿಯಕ್ಕೆ ಬರ್ತೀಯಾ ಅದೆಲ್ಲ ಬೇಡ ಇಷ್ಟು ಜ್ವರದಲ್ಲಿ ನೀನು ಹಾಲು ಕರಿಯಕ್ಕೆ ಬರ್ತೀಯಾ ಅದೆಲ್ಲ ನಾನೇ ನೋಡ್ಕೋತೀನಿ ನೀನು ರೆಸ್ಟ್ ಮಾಡು ಅಷ್ಟೊಂದು ಕೆಲಸನ ನೀನು ಹೇಗೆ ಮಾಡ್ತೀಯ ಕಣೋ ನಾನು ಬರ್ತೀನಿ ನಾನು ಬೇಡ ಅಂತ ಹೇಳ್ತಿದ್ದೀನಲ್ಲ ನೀನು ಮಲ್ಕೋ ಹಾಗೆ ಅಂತ ಹೇಳಿ ಕೀರ್ತಿನ ಬಿಟ್ಬಿಟ್ಟು ಬಾಲು ಒಬ್ಬನೇ ಕೆಲ್ಸಕ್ಕೆ ಹೋದ ಸಗಣಿಯನ್ನು ಕ್ಲೀನ್ ಮಾಡಿ ಹೆಮ್ಮೆಗಳಿಗೆ ಹುಲ್ಲನ್ನಾಕಿ ಹಾಲು ಕರಿಯಕ್ಕೆ ಶುರು ಮಾಡ್ದ ಬಾಲು ಹೀಗೆ ಬಾಲು ಹಾಲು ಕರೆದು ಮಾರ್ತಾ ಇದ್ದ ಎರಡು ಮೂರು ದಿವಸಗಳ ಆದ್ರೇನು ಕೀರ್ತಿಗೆ ಮೈ ಹುಷಾರೇ ಆಗ್ಲಿಲ್ಲ ಏನಕ್ಕ ಇದು ಎರಡು ಮೂರು ದಿವಸ ಆದ್ರೇನು ಜ್ವರ ಇನ್ನೂ ಕಡಿಮೆನೇ ಆಗಿಲ್ಲ ಇದು ಸಾಧಾರಣ ಜ್ವರ ಅಲ್ಲ ಅನ್ಸುತ್ತೆ ಸಾಧಾರಣವಾದ ಜ್ವರ ಆಗಿದ್ರೆ ಇಷ್ಟೊತ್ತಿಗೆ ಕಡಿಮೆ ಆಗ್ತಾ ಇತ್ತು ನಂಗೆ ತುಂಬ ಭಯ ಆಗ್ತಾ ಇದೆ ಬಾಕ ಹಾಸ್ಪಿಟ್ಲಿಗೆ ಹೋಗೋಣ ಹಾಗೆ ಅಂತ ಹೇಳಿ ಕೀರ್ತಿನ ಹಾಸ್ಪಿಟ್ಲಿಗೆ ಕರ್ಕೊಂಡೋದ ಬಾಲು ಕೀರ್ತಿನ ಚೆಕ್ ಮಾಡಿದ ಡಾಕ್ಟರ್ ಹೀಗೆ ಹೇಳಿದ್ರು ನಿಮ್ಮ ಅಕ್ಕನಿಗೆ ಬಂದಿರೋದು ಸಾಧಾರಣ ಜ್ವರ ಅಲ್ಲ ಇದು ವೈರಲ್ ಫೀವರ್ ಇದಕ್ಕೆ ಹಾಸ್ಪಿಟ್ಲಿಗೆ ಎಡ್ಮಿಟ್ ಆಗಿ ಟ್ರೀಟ್ಮೆಂಟ್ನ ತಗೋಬೇಕು ಮೆಡಿಸನ್ಗಳಿಗೆ ಆಮೇಲೆ ಬೆಡ್ ಚಾರ್ಜು ಎಲ್ಲ ಸೇರಿಸಿ ತುಂಬಾ ದುಡ್ಡಾಗುತ್ತೆ ನೀನು ಸ್ವಲ್ಪ ದುಡ್ಡುಗಳನ್ನ ಅರೇಂಜ್ ಮಾಡ್ಕೊ ಸರಿನಾ ಡಾಕ್ಟರ್ ಹೇಳಿದನ್ನು ಕೇಳಿದ ಬಾಲು ತಾನು ಹಾಲು ಹಾಕ ಮನೆಗೆ ಹೋಗಿ ದುಡ್ಡನ್ನು ವಸೂಲಿ ಮಾಡಿ ಬಂದ ಆದರೆ ವಸೂಲಿ ಮಾಡಿದ ಹಣ ಇಷ್ಟಕ್ಕೂ ಸಾಕಾಗೇ ಇಲ್ಲ ಆ ನಾನು ವಸೂಲಿ ಮಾಡಿರ ಹಣ ಅಕ್ಕನ ಟ್ರೀಟ್ಮೆಂಟಿಗೆ ಸಾಕಾಗಲ್ಲಲ್ಲ ಏನು ಮಾಡೋದು ಸರಿ ಸುಬ್ಬಯ್ಯನ ಜೊತೆ ಹೋಗಿ ಸಾಲ ಕೇಳೋಣ ಹಾಗೆ ಅಂತ ಹೇಳಿ ಸುಬ್ಬಯ್ಯನ ಜೊತೆ ಹೋದ ಬಾಲು ಸುಬ್ಬಯ್ಯ ತಾತ ನಮ್ಮ ಅಕ್ಕನಿಗೆ ತುಂಬ ಹುಷಾರಿಲ್ಲ ಅವಳಿಗೆ ಮೆಡಿಸನ್ಗೆ ತುಂಬ ದುಡ್ಡು ಬೇಕು ನೀವು ನಂಗೆ ಸ್ವಲ್ಪ ದುಡ್ಡು ಕೊಟ್ಟರೆ ನಾನು ಸ್ವಲ್ಪ ದಿನದಲ್ಲೇ ನಿಮಗೆ ವಾಪಸ್ ಕೊಟ್ಬಿಡ್ತೀನಿ ಹಾಂ ನನ್ನಿಂದ ಸುಮ್ಮನೆ ಏನು ನಿಮಗೆ ದುಡ್ಡು ಕೊಡೋಕ್ಕೆ ಆಗೋಲ್ಲ ನಾನು ಬಡ್ಡಿಗೆನೇ ಬಿಡೋದು ಬಡ್ಡಿಗೆ ಬಿಡೋದೇ ನನ್ನ ಕೆಲಸ ವಾರಕ್ಕೆ ಮಾತ್ರ ಬಡ್ಡಿ ಕಟ್ಟಿದ್ರೆ ಸಾಕಾಗೋದು ವರ್ಷ ತನಕ ಬಡ್ಡಿನ ಕಟ್ತಾನೇ ಇರಬೇಕು ನೋಡು ನಿಂಗೆ ಬೇಕಾದರೆ ದುಡ್ಡು ತಗೋ ಬೇಡ ಅಂದರೆ ನೀನು ಬೇಕಾದ್ರೆ ಹೋಗು ಹಾಗಂತ ಹೇಳಿದ್ರು ಬೇರೆ ದಾರಿನೇ ಇಲ್ಲದೆ ಬಾಲು ಅವ್ರ ಜೊತೆ ದುಡ್ಡನ್ನು ತಗೊಂಡ ಮೇಲೆ ಕೀರ್ತಿಗೆ ಮೈ ಹುಷಾರಾಯಿತು ಎರಡು ಮೂರು ದಿನಗಳ ಕಳೆದು ಕೀರ್ತಿ ಬಾಲೂನು ಮೊದಲ ರೀತಿನೇ ಹಾಲನ್ನು ಕರೆದು ಮಾರ್ತಾ ಇದ್ರು ಅಷ್ಟರಲ್ಲಿ ಅಲ್ಲಿಗೆ ಸುಬ್ಬಯ್ಯ ಬಂದ್ರು ಲೇ ಬಾಲು ನಾಡಿದ್ದು ನೀನು ದುಡ್ಡು ಕಟ್ಟಬೇಕು ಯೋಚನೆ ಇದೆಯಾ ಹಾಗೆ ಕಟ್ಟೋದಿದ್ರೆ ನಿನ್ನ ಹೆಮ್ಮೆನ ನಾನು ಕರ್ಕೊಂಡು ಹೋಗ್ಬಿಡ್ತೀನಿ ಆಂ ಯೋಚನೆ ಇದೆ ತಾತ ನಾಡಿದ್ದು ತಾನೇ ನಾನು ದುಡ್ಡು ಕೊಟ್ಬಿಡ್ತೀನಿ ನೀವು ಟೆನ್ಷನ್ ಆಗದೆ ಹೋಗಿ ನಮಗೆ ಹಾಲು ಮಾರಿ ದುಡ್ಡು ಸಿಗುತ್ತೆ ಅಲ್ಲ ನೀನು ಅದನ್ನ ತಗೊಬಂದು ಕೊಟ್ಬಿಡು ಸರಿ ಹೋಗುತ್ತೆ ಹೇಗೆ ಕೇಳೋದು ನಾನು ಮುಂಚೆನೆ ಒಂದು ತಿಂಗಳು ಹಣನ ತಗೊಂಡಿದ್ದೀನಿ ಇವಾಗ ಇನ್ನೊಂದು ತಿಂಗಳು ಅಂತ ಹೇಳಿದ್ರೆ ಹಾಲೇ ಬೇಡ ಅಂತಾರೆ ಇದೇನು ಸಿಟಿ ಅಂತ ಅಂದ್ಕೊಂಡ ಮನೆ ಬಾಡಿಗೆನ ಎರಡು ಮೂರು ತಿಂಗಳು ಮುಂಚೆನೇ ತಗೊಳ್ಳಿಕ್ಕೆ ಹ್ಞೂ ಏನಾದರೂ ಮಾಡಿ ನಾವೇ ಕಟ್ಟಿ ಆಗಬೇಕು ಸರಿ ಬಾ ಇವಾಗ ಹೋಗಿ ಹಾಲು ಕರಿಯೋಣ ಹಾಗೆ ಅಂತ ಇಬ್ರು ಹೆಮ್ಮೆ ಹತ್ರ ಹೋದರು ಅವರು ಹಾಲು ಕರಿಯುವಾಗ ಒಂದು ಎಮ್ಮೆ ಮಾತ್ರ ಹಾಲನ್ನ ಕಡಿಮೆನೇ ಕೊಡ್ತು ಅಕ್ಕ ಟೈಮ್ ನೋಡಿ ಎಮ್ಮೆನೂ ನಮಗೆ ದ್ವೇಷ ಸಾಧಿಸ್ತಾ ಇದೆ ಅದು ಹಾಲು ಕಡಿಮೆ ಇದೆ ಇನ್ನೂ ಕಷ್ಟ ಅಕ್ಕ ತಕ್ಷಣ ಕೀರ್ತಿ ಪಕ್ಕದಲ್ಲಿರುವ ನಲ್ಲಿಯಿಂದ ನೀರು ತಗೊಬಂದು ಆ ಹಾಲಿಗೆ ಸುರಿದುಬಿಟ್ಲು ಆ ಇವಾಗ ಈ ಡಬ್ಬಿ ತುಂಬತ್ತಲ್ಲ ಈ ಡಬ್ಬಿ ತುಂಬಿದರೆ ನಮಗೆ ತುಂಬ ಹಣ ಸಿಗುತ್ತೆ ಅಲ್ಲ ಬಾ ತಗೊಂಡೋಗಿ ಮಾರಿ ಬರೋಣ ಅಕ್ಕ ನಾವೀಗೆ ಮಾಡೋದು ತುಂಬ ತಪ್ಪಲ್ವ ಅಕ್ಕ ಇದನ್ನ ಬಿಟ್ಟರೆ ನಮ್ಮ ಜೊತೆ ಬೇರೆ ಏನಾದರೂ ಐಡಿಯಾ ಇದೆಯಾ ಹಾಗೆ ಇದ್ರೆ ಅದನ್ನೇ ಮಾಡು ಆಮೇಲೆ ಇಬ್ರು ಸೇರಿ ಹಾಲ್ ಮರಕ್ಕೆ ಹೋದರು ಹಾಲು ನೀರಾಗಿರೋದನ್ನ ನೋಡಿ ಒಂದು ಅಮ್ಮ ಹೀಗೆ ಹೇಳಿದ್ರು ಏನೋ ಬಾಲು ಹಾಲು ಇಷ್ಟೊಂದು ನೀರಾಗಿದೆ ಏನು ಹಾಲಿಗೆ ನೀರಾಕ್ದ ಅಥವಾ ನೀರಿಗೆ ಹಾಲು ಹಾಕ್ದ ಏನಿದು ಹೆಮ್ಮೆ ರಾತ್ರಿ ತುಂಬ ನೀರು ಕುಡಿದ್ಬಿಟ್ಟಿದೆ ಆಂಟಿ ಅದಕ್ಕೆ ಹಾಲು ನೀರಾಗಿದೆ ಹೀಗೆ ಅವರು ಪ್ರತಿದಿನ ನೀರು ಮಿಕ್ಸ್ ಮಾಡಿದ ಹಾಲನ್ನು ಮಾರಲಿಕ್ಕೆ ಶುರು ಮಾಡಿದ್ರು ಅವರಿಗೆ ಬೇಕಾಗಿರೋ ಹಣ ಬಂತು ಆದ್ರೇನು ಅವರು ನೀರು ಮಿಕ್ಸ್ ಮಾಡಿದ ಹಾಲನ್ನು ಮಾರೋದನ್ನ ಬಿಟ್ಟೇ ಇಲ್ಲ ಬಾಲು ನಮ್ಗೆ ಬೇಕಾಗಿರೋ ದುಡ್ಡು ಸಿಕ್ತಲ್ವಾ ಇನ್ಮುಂದೆ ನಾವು ಹಾಲಲ್ಲಿ ನೀರನ್ನ ಮಿಕ್ಸ್ ಮಾಡೋದು ಬೇಡ ಸರಿನಾ ಯಾಕಕ್ಕ ಯಾಕೆ ನಿಲ್ಲಿಸ್ಬೇಕು ನಾವೀಗೆ ಹಾಲಲ್ಲಿ ನೀರನ್ನ ಮಿಕ್ಸ್ ಮಾಡಿ ಮಾರೋದ್ರಿಂದನೇ ಇವಾಗ ಸ್ವಲ್ಪ ದುಡ್ಡನ್ನ ಸಂಪಾದನೆ ಮಾಡಿರೋದು ಹಾಗೆ ಮಾಡದಿದ್ರೆ ದನದ ಸಗ್ನಿ ಮಾತ್ರ ಮಿಕ್ಕುತ್ತೆ ಹೋಗು ಹೋಗಿ ನೀರು ಬಾ ಹೀಗೆ ಅತಿ ಆಸೆಯಿಂದ ಹಾಲಲ್ಲಿ ನೀರನ್ನು ಮಿಕ್ಸ್ ಮಾಡಿ ಮಾರಲಿಕ್ಕೆ ಶುರು ಮಾಡಿದ್ರು ದಿನ ಕಳೆದಂತೆ ಅವ್ರ ಜೊತೆ ಹಾಲು ತಗೊಳ್ಳೋರ ಸಂಖ್ಯೆಯೂ ಕಡಿಮೆ ಆಯಿತು ಏನಕ್ಕ ಇದು ನಮ್ಮ ಜೊತೆ ಹಾಲು ತಗೊಳ್ಳೋರು ತುಂಬ ಕಡಿಮೆ ಆಗ್ಬಿಟ್ರು ಮೊದಲು ನಮ್ಮ ಜೊತೆ ಇಪ್ಪತ್ತು ಜನ ಹಾಲು ತಗೋತಾ ಇದ್ರು ಆದರೆ ಇವಾಗ ಇಬ್ಬರೇ ತಗೋತಾ ಇದ್ದಾರೆ ಯಾಕಕ್ಕ ಈಗಾಗ್ಬಿಡ್ತು ನಾನು ಆವತ್ತೇ ಹೇಳಿದೆ ಅಲ್ವಾ ಹಾಲಲ್ಲಿ ನೀರನ್ನ ಮಿಕ್ಸ್ ಮಾಡಿ ಬೇಡ ಅಂತ ಇವಾಗ ನೋಡ್ದ ನಮ್ಮ ಜೊತೆ ಹಾಲು ತಗೊಳ್ಳೋರು ಎಷ್ಟು ಕಡಿಮೆ ಆಗಿಬಿಟ್ರು ಅಂತ ಅದಕ್ಕೇನೆ ನಾನು ನಿಮಗೆ ಆವತ್ತೇ ಹೇಳಿದೆ ಅದ್ರ ಮೇಲೆ ಬಾಲು ಕೀರ್ತಿನೂ ಎಷ್ಟು ನಿಯತ್ತಾಗಿ ಹಾಲನ್ನು ಮಾರಿದ್ರು ಅವ್ರ ಜೊತೆ ಯಾರೂ ಹಾಲನ್ನ ತಗೊಳ್ತಾನೇ ಇರಲಿಲ್ಲ ಅವ್ರು ಮಾಡಿರೋ ತಪ್ಪಿಗೆ ಇದೇ ಅವರಿಗೆ ಶಿಕ್ಷೆ ಅಂತ ತಿಳ್ಕೊಂಡು ಬಂದಿರೋ ದುಡ್ಡಲ್ಲಿ ಜೀವನ ನಡೆಸ್ತಾ ಇದ್ರು ಬಾಲು ಕೀರ್ತಿ